नमस्कार प्रीतिय विद्यार्थिगळे वेलकम टू माय चैनल इवत्तिन दिन नावु नाल्कनेय तरगतिय गणित विषयदल्लिन भाग 1 रल्लिरतक्कंतह अध्याय 6 भागाकार ई पाठद बग्गे नावीग तिळिदुकोळ्ळोण। मोदलिगे भागाकार अंद्रे एनु, भागाकारद चिन्हे हागे ಭಾಗಾಕಾರದಲ್ಲಿ ಬರುವಂತ ಪ್ರಮುಖ ಅಂಶಗಳನ್ನು ಈಗ ಮೊದಲಿಗೆ ತಿಳಿದುಕೊಳ್ಳೋಣ, ನಂತರ ಉದಾಹರಣೆ ಸಮೇತ ಭಾಗಾಕಾರವನ್ನು ತಿಳಿಯೋಣ। ಭಾಗಾಕಾರ ಅಂದ್ರೆ ವಸ್ತುಗಳನ್ನು ಸಮಭಾಗಗಳನ್ನಾಗಿ ವಿಂಗಡಿಸುವ ಅಥವಾ ಹಂಚುವ ವಿಧಾನವನ್ನು ಭಾಗಾಕಾರ ಎನ್ನುವರು। ನೋಡಿ, ಕೆಲವೊಂದಿಷ್ಟು ಬುಟ್ಟಿಯಲ್ಲಿ ಅಥವಾ ಒಂದು ಚೀಲದಲ್ಲಿ ವಸ್ತುಗಳು ಇರ್ತವೆ, ಅವುಗಳನ್ನು ಸಮಭಾಗಗಳಾಗಿ ವಿಂಗಡಣೆ ಮಾಡಬೇಕಾಗಿರುತ್ತದೆ ಇಷ್ಟು ಜನರಿಗೆ ಅಂತ, ಹೌದಲ್ವಾ? ಅದನ್ನು ಹಂಚುವಂತ ವಿಧಾನವನ್ನು ಯಾವ ರೀತಿ ಹಂಚಬೇಕು, ಭಾಗ ಮಾಡಬೇಕಲ್ವಾ ಎಲ್ಲರಿಗೂ, ಅದನ್ನು ಭಾಗಾಕಾರ ವಿಧಾನ ಅಂತ ಕರೀತಾರೆ। ಭಾಗಾಕಾರದ ಚಿಹ್ನೆ ಯಾವ ರೀತಿ ಇರ್ತದೆ ಅಂದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಇದೇ ಭಾಗಾಕಾರದ ಚಿಹ್ನೆ। ಭಾಗಾಕಾರವು ಪುನರಾವರ್ತಿತ ವ್ಯವಕಲನವೇ ಭಾಗಾಕಾರ ಅಥವಾ ವ್ಯವಕಲನದ ಸುಲಭ ರೂಪವೇ ಭಾಗಾಕಾರ ಅಂತ ಕರೀತಾರೆ। ನೋಡಿ, ಈಗ ಪುನರಾವರ್ತಿತ ವ್ಯವಕಲನ, ವ್ಯವಕಲನ ಪುನರಾವರ್ತನೆ ಆಗ್ತಾ ಆಗ್ತಾ ಅದು ಭಾಗಾಕಾರ ಆಗ್ತದ, ಅಥವಾ ವ್ಯವಕಲನದ ಒಂದು ಸುಲಭ ರೂಪವನ್ನ ನಾವು ಭಾಗಾಕಾರ ಅಂತ ಕರೀತೀವಿ। ಈಗ ಒಂದು ಉದಾಹರಣೆಯನ್ನ ನೋಡೋಣ। ಉದಾಹರಣೆಯ ಮೂಲಕ ಈ ಒಂದು ಅಂಶ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನಾವು ತಿಳಿತಾ ಹೋಗೋಣ। ಈ ಒಂದು ಅಂಶಗಳನ್ನು ನೀವು ಗಮನವಿಟ್ಟು ಕೇಳಿದ್ರೆ, ಉದಾಹರಣೆಗಳನ್ನು ಗಮನವಿಟ್ಟು ಆಲಿಸಿದ್ರೆ ಮಕ್ಕಳೇ, ಅಭ್ಯಾಸ 6.1 ಈ ಒಂದು ಅಧ್ಯಾಯದಲ್ಲಿ ಬರ್ತಕ್ಕಂತ ಮೊದಲನೇ ಅಭ್ಯಾಸ ಯಾವುದು 6.1 ಅದನ್ನು ಪೂರ್ತಿಯಾಗಿ ನಿಮಗೆ ಬಿಡಿಸಲಿಕ್ಕೆ ಸಾಧ್ಯ ಆಗುತ್ತೆ। ಅರ್ಥ ಆಯ್ತಾ? ಹಾಗಾದ್ರೆ ಈಗ ಉದಾಹರಣೆಯನ್ನ ನೋಡೋಣ। ಮೊದಲಿಗೆ ಒಂದು ಸಮಸ್ಯೆಯನ್ನ ಇಲ್ಲಿ ಕೊಟ್ಟಿದ್ದಾರೆ, ಆ ಸಮಸ್ಯೆಯನ್ನ ನಾನು ಓದ್ತೀನಿ, ಆಮೇಲೆ ಅದಕ್ಕೆ ಪರಿಹಾರವನ್ನ ಯಾವ ರೀತಿ ಕಂಡುಹಿಡಿಯಲಾಗಿದೆ ಅನ್ನೋದನ್ನ ತಿಳಿಯೋಣ। ನಾಲ್ಕು ಜನ ಸ್ನೇಹಿತರು ಒಂದು ಮಾವಿನ ತೋಟಕ್ಕೆ ಹೋಗ್ತಾರೆ, ಅಲ್ಲಿ ಅವರು 32 ಮಾವಿನ ಹಣ್ಣುಗಳನ್ನು ತೆಗೆದುಕೊಳ್ಳುತ್ತಾರೆ। ನೋಡಿ, ಸ್ನೇಹಿತರು ಎಷ್ಟು ಜನ? 4 ಜನ ಇಲ್ಲಿ ಕಾಣಿಸ್ತಾ ಇದ್ದಾರಲ್ವಾ, 1 2 3 4, ಹೌದಾ? ಈ 4 ಜನ ಸ್ನೇಹಿತರು ಎಲ್ಲಿ ಹೋಗ್ತಾರ ಅಂದ್ರೆ ಒಂದು ಮಾವಿನ ತೋಟಕ್ಕೆ ಹೋಗ್ತಾರ, ಅಲ್ಲಿ ಒಟ್ಟು ಅವರು 32 ಮಾವಿನ ಕಾಯಿಗಳನ್ನು ತೆಗೆದುಕೊಳ್ಳುತ್ತಾರೆ। ಎಷ್ಟು? 32 ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ? 32 ಒಟ್ಟು 4 ಜನ ಸೇರಿ 32 ತೆಗೆದುಕೊಳ್ಳುತ್ತಾರೆ, ಹೌದಾ? 32 ಮಾವಿನ ಹಣ್ಣುಗಳನ್ನು ತೆಗೆದುಕೊಳ್ಳುತ್ತಾರೆ। ಈ ಮಾವಿನ ಹಣ್ಣುಗಳನ್ನು ಪ್ರತಿಯೊಬ್ಬರಿಗೂ ಕೂಡ ಸಮನಾಗಿ ಹಂಚಿಕೊಳ್ಳುತ್ತಾರೆ। 4 ಜನ ಸೇರಿ ತೆಗೆದುಕೊಂಡು ಬಂದು 32 ಮಾವಿನ ಹಣ್ಣುಗಳನ್ನು ಸಮಾನವಾಗಿ ಹಂಚಿಕೊಳ್ಳುತ್ತಾರೆ। ಹಾಗಾದ್ರೆ ಪ್ರತಿಯೊಬ್ಬರಿಗೂ ಎಷ್ಟೆಷ್ಟು ತಗೊಂಡಿರಬಹುದು ಅವರು? ಪ್ರತಿಯೊಬ್ಬರಿಗೂ ಕೂಡ ದೊರೆಯುವ ಮಾವಿನ ಹಣ್ಣುಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ ಅವರು। ನೋಡಿ, ಪ್ರಶ್ನೆ ಹೀಗಿದೆ, ಉತ್ತರವನ್ನು ನೋಡೋಣ। ಇಲ್ಲಿ ಸ್ನೇಹಿತರ ಸಂಖ್ಯೆಯನ್ನು ಮೊದಲಿಗೆ ಬರ್ಕೋಬೇಕು। ಮೊದಲಿಗೆ ಒಟ್ಟು ಸ್ನೇಹಿತರ ಸಂಖ್ಯೆಯನ್ನು ಅಂದರೆ ಎಷ್ಟು ಜನರಿಗೆ ನಾವು ಹಂಚಬೇಕಲ್ಲ, ಇದೇ ಸಮಸ್ಯೆ ಇರ್ಬೋದು ಬೇರೆ ಇರ್ಬೋದು, ನೀವು ಈ ರೀತಿಯಾಗಿ ಬರ್ಕೋಬೇಕು। ಒಟ್ಟು ಸ್ನೇಹಿತರ ಸಂಖ್ಯೆ ಎಷ್ಟಿದೆ? 4, ಹೌದಾ? ಹಣ್ಣುಗಳ ಸಂಖ್ಯೆ ಎಷ್ಟಿದೆ ಒಟ್ಟು? 32. ಅದನ್ನು ಈ ರೀತಿಯಾಗಿ ನಾವು ಭಾಗಾಕಾರದ ಒಂದು ಚಿಹ್ನೆ ಹಾಕಿ ಏನು ಮಾಡಬೇಕು, ಒಟ್ಟು ಹಣ್ಣಿನ ಸಂಖ್ಯೆಯನ್ನು ಮಧ್ಯದಲ್ಲಿ ಬರೆಯೋದು, ಭಾಗ ಮಾಡಬೇಕಾಗಿರ್ತಕ್ಕಂಥ ಒಂದು ಸ್ನೇಹಿತರ ಸಂಖ್ಯೆಯನ್ನು ಇಲ್ಲಿ ಬರೆದು ಅದನ್ನು 4 ಮಗ್ಗಿ ಹೇಳ್ತಾ, 4 × 32 ಹೌದಲ್ವಾ? ಆ 32 ಇದೆ, 4 ಮಗ್ಗಿಯಲ್ಲಿ 32 ಇದೆಯಾ ಅಂತ ನೋಡ್ಕೋಬೇಕು. ಇರಲಿಲ್ಲ ಅಂದರೆ ಅದಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ನಾವು ತೆಗೆದುಕೊಳ್ಬೇಕು. ಈಗ ಒಟ್ಟು ಸಂಖ್ಯೆ ಇರ್ತದಲ್ಲ, ಅದಕ್ಕಿಂತ ಚಿಕ್ಕ ಸಂಖ್ಯೆಯನ್ನು ತೆಗೆದುಕೊಂಡು ನಾವು ಭಾಗ ಮಾಡಬೇಕು. 4 × 32 ಬಂದಾಗ 2 × 2 ಹೋದರೆ 0, 3 × 3 ಹೋದರೆ 0. ಅಂದರೆ ಏನು ಶೇಷ ಉಳಿಲಿಲ್ಲ ಅಂದರೆ ಆ ಒಂದು ಹಣ್ಣುಗಳು ಅವರೆಲ್ಲರಿಗೂ ಸಮಾನವಾಗಿ ಭಾಗ ಆಗಿದೆ ಅಂತ ಅರ್ಥ, ಅಂದರೆ ಹಂಚಲಾಗಿದೆ ಅಂತ ಇದರ ಅರ್ಥ. ಅಂದರೆ ನಮ್ಮ ಉತ್ತರ ಸರಿ, 8. ಅಂದರೆ ಪ್ರತಿಯೊಬ್ಬರಿಗೂ ದೊರೆಯುವಂಥ ಮಾವಿನ ಹಣ್ಣುಗಳ ಸಂಖ್ಯೆ ಎಷ್ಟು? 8. ಅರ್ಥ ಆಯ್ತಾ? ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಹಣ್ಣುಗಳು ಬಂದು? 8 × 8. ಅರ್ಥ ಆಯ್ತಾ? ನಮ್ಮ ಉತ್ತರ ಸರಿ. ಇದೇ ರೀತಿ ನಾನು ಆಗಲೇ ಹೇಳಿದ್ನಲ್ಲ, ಒಂದು ಪುನರಾವರ್ತಿತ ವ್ಯವಕಲನವೇ ಭಾಗಾಕಾರ ಅಥವಾ ವ್ಯವಕಲನದ ಸುಲಭ ರೂಪವೇ ಭಾಗಾಕಾರ. ಅಂದರೆ ಈ ವ್ಯವಕಲನ ಯಾವ ರೀತಿ ಭಾಗಾಕಾರಕ್ಕೆ ಸಂಬಂಧವನ್ನು ಹೊಂದಿದೆ ಅನ್ನೋದನ್ನು ಈಗ ಒಂದು ಸಮಸ್ಯೆಯನ್ನು ಬಿಡಿಸುವುದರ ಮೂಲಕ ತಿಳಿಯೋಣ. ಪ್ರಶ್ನೆ ಏನಪ್ಪ ಅಂದ್ರೆ, ರಾಧಾಳ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಹುಡುಗಿ, ಆ ಹುಡುಗಿ ಹೆಸರೇನು? ರಾಧಾ, ಹೌದಾ?
ಈ ರಾಧಾಳ ತಂದೆ ಇವರು ಹೌದಾ, ಇವರು ಅವಳಿಗೆ 20 ಕತೆ ಪುಸ್ತಕಗಳನ್ನ ತಂದು ಕೊಡ್ತಾರೆ. ಅವ್ರ ಕೈಯಲ್ಲಿ ಪುಸ್ತಕಗಳು ಕಾಣಿಸ್ತಾ ಇದೆಯಾ? ಒಟ್ಟು ಪುಸ್ತಕಗಳು ಎಷ್ಟಿವೆ ಅವು? 20. ಅವರು ತನ್ನ ಮಗಳಿಗೆ 20 ಕತೆ ಪುಸ್ತಕ ತಂದು ಕೊಡ್ತಾರೆ. ಕೊಟ್ಟು ಅವರು ಆಕೆ ಏನು ಹೇಳ್ತಾರಪ್ಪ ಅಂದ್ರೆ, ಅವಳು ದಿನ ಒಂದಕ್ಕೆ 5 ಪುಸ್ತಕಗಳಂತೆ ಓದುತ್ತಾ ಹೋದರೆ ಅಷ್ಟು ಪುಸ್ತಕಗಳನ್ನು ಓದಲು ಎಷ್ಟು ದಿನ ಬೇಕಾಗುತ್ತದೆ? ನೋಡಿ, ದಿನಕ್ಕೆ 5 ಪುಸ್ತಕ ಓದಬೇಕು ಅಂತ ಹೇಳ್ತಾರೆ ಹೌದಾ. ಒಟ್ಟು ಪುಸ್ತಕಗಳು 20. ಪ್ರತಿ ದಿನಕ್ಕೆ 5 ಪುಸ್ತಕ ಓದಿದರೆ ಎಲ್ಲ ಪುಸ್ತಕಗಳನ್ನು, ಅವ್ರ ಕೈಯಲ್ಲಿರ್ತಕ್ಕಂತಹ 20 ಪುಸ್ತಕಗಳನ್ನು ಓದಲಿಕ್ಕೆ ಅವಳಿಗೆ ಎಷ್ಟು ದಿನ ಬೇಕಾಗುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ. ಈಗ ಇದು ಒಂದು ಪುನರಾವರ್ತಿತ ವ್ಯವಕಲನದ ಭಾಗಾಕಾರ ಯಾವ ರೀತಿ ಆಗುತ್ತಾ, ಭಾಗಾಕಾರಕ್ಕೆ ಯಾವ ರೀತಿ ಸಂಬಂಧ ಇದೆ ಅನ್ನೋದನ್ನು ಈಗ ತಿಳಿಯೋಣ. ಈ ಸಮಸ್ಯೆಯನ್ನು ಬಿಡಿಸೋಣ. ಒಟ್ಟು ಪುಸ್ತಕಗಳು 20, ಅವಳು ಪ್ರತಿ ದಿನಕ್ಕೆ 5 ಓದಬೇಕು ಹೌದಾ. ಓದಿದಾಗ ಅಷ್ಟು ಪುಸ್ತಕಗಳನ್ನು, ಈ 20 ಪುಸ್ತಕಗಳನ್ನು ಓದಲಿಕ್ಕೆ ಅವಳಿಗೆ ಎಷ್ಟು ದಿನಗಳು ಬೇಕು ಅನ್ನೋದನ್ನು ನಾವು ಕಂಡುಹಿಡಿಯಬೇಕೀಗ. ನೋಡಿ, ಒಟ್ಟು ಅವ್ರು ಎಷ್ಟು ಪುಸ್ತಕ ತಂದು ಕೊಟ್ಟಿರ್ತಾರೆ? 20. ರಾಧಾಳ ತಂದೆ ತಂದು ಕೊಟ್ಟಿರ್ತಕ್ಕಂಥ ಪುಸ್ತಕಗಳು 20. ಅದರಲ್ಲಿ ಮೊದಲನೇ ದಿನ ಅವಳು 5 ಓದ್ತಾಳೆ, ಅಂದರೆ 5 ಮೈನಸ್ ಮಾಡಬೇಕು. ಎಷ್ಟು ಉಳಿತು ಅಂದರೆ ವ್ಯವಕಲನ ಮಾಡಬೇಕು. 20ರಲ್ಲಿ 5 ಅವಳು ಓದಿದ್ಲು ಮೊದಲನೇ ದಿನ, ಎಷ್ಟು ಉಳಿದವು? 15. ಅದೇ ಸಂಖ್ಯೆಯನ್ನು ಮತ್ತೆ ಎರಡನೆಯ ದಿನಕ್ಕೆ ತೆಗೆದುಕೊಳ್ಬೇಕು. ಅಂದರೆ ಹಿಂದಿನ ದಿನ ಓದಿ ಮುಗಿಸಿ ಅವಳು 5 ತೆಗೆದಿರ್ತಾಳೆ, ಅವಳು ಎಷ್ಟು ಉಳಿದು? 15 ಉಳಿದು ಅಲ್ವಾ. ಆ 15ರಲ್ಲಿ ಮತ್ತೆ ಅವತ್ತಿನ ದಿನ ಅಂದರೆ ಎರಡನೆಯ ದಿನ 5 ಓದ್ತಾಳೆ. ಮತ್ತೆ 15ರಲ್ಲಿ 5 ಕಳೆದಾಗ 10 ಬಂತು. ಆ 10 ಮೂರನೆಯ ದಿನಕ್ಕೆ ತಗೋತಾಳೆ. ಆ 10 ಪುಸ್ತಕದಲ್ಲಿ 5 ಓದ್ತಾಳೆ ಮತ್ತೆ ಹೌದಾ. 5 ಓದಿದಾಗ 10ರಲ್ಲಿ 5 ಓದಿದರೆ ಎಷ್ಟು ಉಳಿತು? 5 ಉಳಿತು. ಅದೇ 5 ಉಳಿದಿರ್ತಾವಲ್ಲ ಮೂರನೇ ದಿನ, ಅದನ್ನು ಮತ್ತೆ 4ನೇ ದಿನಕ್ಕೆ ತಗೋತಾಳೆ ಅವಳು. ನೋಡಿ, ಹೀಗೆ 4ನೇ ದಿನಕ್ಕೆ ತೆಗೆದುಕೊಂಡಾಗ ಆ 5 ಪುಸ್ತಕಗಳನ್ನ 4ನೇ ದಿನ ಓದ್ತಾಳ. ಆಗ ಆ ದಿನದ ಕೊನೆಗೆ ಏನೂ ಪುಸ್ತಕಗಳು ಉಳಿದಿರೋದಿಲ್ಲ. ಅಂದರೆ ಅವಳಿಗೆ ಒಟ್ಟು 20 ಪುಸ್ತಕಗಳನ್ನ ಓದಲಿಕ್ಕೆ ಎಷ್ಟು ದಿನ ಬೇಕಾಯಿತು? ಒಟ್ಟು 20 ಪುಸ್ತಕಗಳನ್ನ ಓದಲಿಕ್ಕೆ 4 ದಿನಗಳು ಬೇಕಾದವು. ಎಷ್ಟು ದಿನ? 4 ದಿನ. ಎಷ್ಟು ದಿನಗಳು ಬೇಕಾದವು? 4 ದಿನಗಳು. ಅರ್ಥ ಆಯ್ತಾ? ಈ ಒಂದು ಚಟುವಟಿಕೆಯ ಸಹಾಯದಿಂದ ನಮಗೇನು ಗೊತ್ತಾಗ್ತದೆ? ವ್ಯವಕಲನಕ್ಕೂ ಮತ್ತು ಭಾಗಾಕಾರಕ್ಕೂ ಇರುವಂಥ ಸಂಬಂಧ ಏನು ಅಂತ ಅರ್ಥ ಆಯ್ತು ಅಲ್ವಾ. ಕೊಟ್ಟಿರುವಂಥ ಒಟ್ಟು ಸಂಖ್ಯೆಯನ್ನು ಅವರು ಕೊಟ್ಟಿರ್ತಕ್ಕಂಥ ಒಂದು ಪ್ರತಿ ದಿನದ ಸಂಖ್ಯೆ ಎಷ್ಟು ಕಡಿಮೆ ಮಾಡಬೇಕು, ಎಷ್ಟು ಅದನ್ನು ನಾವು ಪ್ರತಿದಿನದ ಖರ್ಚು ಅಂತೀವಲ್ಲ ಅಷ್ಟನ್ನು ನಾವು ಮಾಡಿದಾಗ ಮೈನಸ್ ಮಾಡ್ತೀವಿ, ಅದನ್ನು ಮೈನಸ್ ಮಾಡಿದಾಗ ಏನಾಗುತ್ತೆ, ನಮಗೆ ಉತ್ತರ ಆಟೋಮೆಟಿಕ್ಕಾಗಿ ಸಿಗ್ತದೆ. ಅರ್ಥ ಆಯ್ತಲ್ವಾ? ಹಾಗೆಯೇ ಈ ಒಂದು ವ್ಯವಕಲನದ ಮತ್ತು ಭಾಗಾಕಾರಕ್ಕೆ ಇರುವಂತಹ ಸಂಬಂಧದ ಈ ಒಂದು ಚಟುವಟಿಕೆ ಆಧಾರದ ಮೇಲೇ ಏನಾಗಿದೆ, ಈ ಒಂದು ಅಂಶದ ಆಧಾರದ ಮೇಲೇ ಈ 6.1 ಅಭ್ಯಾಸ 6.1 ಅನ್ನುವಂಥ ಅನ್ನುವಂಥ ಒಂದು ಅಭ್ಯಾಸದ ಅನೇಕ ಸಮಸ್ಯೆಗಳನ್ನು ನಾವೀಗ ಬಿಡಿಸೋಣ. ಅಭ್ಯಾಸ 6.1, ಇವುಗಳನ್ನು ಪುನರಾವರ್ತಿತ ವ್ಯವಕಲನ ಮಾಡುವುದರ ಮೂಲಕ ಭಾಗಿಸು ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಒಂದನ್ನು ನಮಗಿಲ್ಲಿ ಬಿಡಿಸಿ ತೋರಿಸಿದ್ದಾರೆ, ಅದನ್ನು ನಾನು ವಿವರಣೆ ಮಾಡ್ತೇನೆ. ನಂತರದಲ್ಲಿ ಬರುವಂತಹ ಸಮಸ್ಯೆಗಳನ್ನು ನಾವು ಬಿಡಿಸ್ತಾ ಹೋಗೋಣ. ಮೊದಲನೆಯದಾಗಿ ನೋಡಿ, ಉದಾಹರಣೆಗೆ 20/4, ಮುಂದೆ ಉತ್ತರವನ್ನು ನಾವು ಕಂಡುಹಿಡಿಬೇಕು ಅಂತ ಕೊಟ್ಟಿದ್ದಾರೆ. 20/4 ಅಂತ ಕೊಟ್ಟಾಗ ಆ ಭಾಗಿಸುವಂಥ ಸಂಖ್ಯೆ ಏನಿರ್ತದಲ್ಲ ಅದನ್ನೇ ನಾವು ಇಲ್ಲಿ ಮೈನಸ್ ಮಾಡ್ತಾ ಹೋಗ್ತಾರೆ ಅವರು, ಅಂದರೆ ವ್ಯವಕಲನ ಮಾಡ್ತಾ ಹೋಗ್ತಾರೆ. 20/4, 20ರಲ್ಲಿ 4 ಕಳೆದರೆ ಎಷ್ಟು ಉಳಿತು? 16. 20ರಲ್ಲಿ 4 ಹೋದರೆ 16. ಅದೇ ಸಂಖ್ಯೆಯನ್ನು ನಾವು ಮುಂದಿನ ಒಂದು ಭಾಗಕ್ಕೆ ತೆಗೆದುಕೊಳ್ತೇವೆ. ಅಂದರೆ ರಾಧಾಳ ಒಂದು ಸಮಸ್ಯೆಯನ್ನು ನಿಮ್ಗೆ ನೆನಪಿದೆಯಾ? ಇದೇ ಬಿಡಿಸಿದೀವಲ್ಲ, ಅವಳು ಮೊದಲನೇ ದಿನ ಎರಡನೇ ದಿನ ಅಂತ ತೆಗೆದುಕೊಂಡ್ವಿ. ಹಾಗೆ ಇಲ್ಲಿ ಈ ಒಂದು ಬಂದಿರತಕ್ಕಂಥ ಉತ್ತರವನ್ನು ಎರಡನೇ ದಿನಕ್ಕೆ ತೆಗೆದುಕೊಳ್ತೇವೆ. ಅದರಲ್ಲಿ ಮತ್ತೆ ಒಂದು ಭಾಗಾಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಏನಿರ್ತದಲ್ಲ ನಮಗೆ ಎಷ್ಟರಿಂದ ನಾವು ಭಾಗಿಸಬೇಕಾಗಿರ್ತದಲ್ಲ ಅದೇ ಸಂಖ್ಯೆಯನ್ನು ಮತ್ತೆ ಮೈನಸ್ ಮಾಡ್ತೀವಿ. ಈಗ 16 ಬಂದಿತ್ತು, 16ರಲ್ಲಿ 4 ತೆಗೆದರೆ ಮತ್ತೆಷ್ಟು ಉಳಿತು? 12 ಉಳಿತು. ಈ 12 ನಾವು ಮತ್ತೆ ಮುಂದಿನ ದಿನಕ್ಕೆ ತೆಗೆದುಕೊಳ್ತೀವಿ. ಅದೇ ಸೇಮ್ 12 ತೆಗೆದುಕೊಳ್ತೀವಿ, 12ರಲ್ಲಿ ಮತ್ತೆ 4 ಸೇಮ್ ಇದೇ ಸಂಖ್ಯೆಯನ್ನು ನಾವು ವ್ಯವಕಲನ ಮಾಡ್ತಾ ಹೋಗಬೇಕು ಹೌದಾ. ನೋಡಿ, 12 ಮತ್ತೆ ತೆಗೆದುಕೊಳ್ತೀವಿ, ಅದರಲ್ಲಿ ಮತ್ತೆ 4 ಮೈನಸ್ ಮಾಡಿದರೆ 8 ಬಂತು.
ಅದೇ ಎಂಟನ್ನು ಮತ್ತೆ ಮುಂದಿನ ದಿನಕ್ಕೆ ತೆಗೆದುಕೊಳ್ತೇವೆ. ಆ ಎಂಟನ್ನು ಎಂಟರಲ್ಲಿ ಮತ್ತೆ ನಾಲ್ಕನ್ನು ತೆಗಿತೀವಿ, ನಾಲ್ಕು ಉಳಿತು. ಮತ್ತೆ ಅದೇ ನಾಲ್ಕನ್ನು ಮುಂದಿನ ದಿನಕ್ಕೆ ತೆಗೆದುಕೊಂಡಾಗ ನಾಲ್ಕರಲ್ಲಿ ನಾಲ್ಕು ಹೋದರೆ ಸೊನ್ನೆ ಉಳಿತು. ಅಂದರೆ ಇಲ್ಲಿ ನಾವು ನಾಲ್ಕನ್ನು ಎಷ್ಟು ಸಾರಿ, ಈಸಿ ಮೆಥಡ್ ಅಂದರೆ ನೀವು ಈ ರೀತಿಯಾಗಿಯೂ ಮಾಡ್ಬೋದು, ಭಾಗಿಸ್ಲಿಕ್ಕೆ ಬರೋದಿಲ್ಲ ನನಗೆ ಅಂದರೆ ಇದು ತುಂಬ ಲೇಟಾಗುತ್ತೆ. ನೀವು ಡೈರೆಕ್ಟಾಗಿ ಮಗ್ಗಿಗಳನ್ನು ಅಭ್ಯಾಸ ಮಾಡಿ ಮಾಡುವ ಒಂದು ವಿಧಾನ ಈಸಿ ಆಗುತ್ತೆ. ಈಗಿನ ನೀವು ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ವಾ, ಈಗ ಮುಂದಿನ ಒಂದು ತರಗತಿಗೆ ಹೋದಂತೆ ನಿಮಗೆ ಹೆಚ್ಚು ಹೆಚ್ಚಿನ ಒಂದು ಭಾಗಾಕಾರದ ಲೆಕ್ಕಗಳು ಬರ್ತವೆ. ಅದಕ್ಕೋಸ್ಕರ ಕಂಪಲ್ಸರಿ ಎಲ್ಲರೂ ಕೂಡ ಮಗ್ಗಿಗಳನ್ನು ಕಂಠಪಾಠ ಮಾಡಿರಿ. ಎಲ್ಲರಿಗೂ ಮಗ್ಗಿಗಳು ಬರಲೇಬೇಕು. 2-30 ಮಗ್ಗಿಗಳು ಬಂದರೆ ಯಾವುದೇ ಲೆಕ್ಕ ಆದರೂ ಕೂಡ ನೀವು ಈಸಿಯಾಗಿ ಭಾಗಾಕಾರ ಗುಣಾಕಾರದ ಲೆಕ್ಕಗಳನ್ನು ಮಾಡಬಹುದು. ಇರಲಿ, ಈಗ ಇಲ್ಲಿ ನಾವು ಈಸಿಯಾಗಿ ಡೈರೆಕ್ಟಾಗಿ ನಾವು ಮಾಡಿದರೆ ಯಾವ ರೀತಿ ಬರುತ್ತೆ, ಈ ರೀತಿಯಾಗಿ ಬರೀತೀವಿ ಹೌದಾ. 24, 4 ಮಗ್ಗಿಯಲ್ಲಿ 20, 4 ಇರಲಿ 20 ಹೌದಲ್ವಾ, 0 ಅಂದರೆ 5, ನಮ್ಮ ಉತ್ತರ 5. ಇದನ್ನೇ ನಾವು ಇಲ್ಲಿ ಯಾವ ರೀತಿ ಕಾಣಿಸ್ಕೊಳ್ತೀವಿ ಅಂದ್ರೆ ನೋಡಿ, 4 ಎಷ್ಟು ಸಾರಿ ನಾವು ಮೈನಸ್ ಮಾಡಿದ್ದೇವೆ, 1. ಇದನ್ನು ಹಿಡಿಯೋದಿಲ್ಲ, ಯಾಕಂದರೆ ಇದು ಪ್ರಶ್ನೆ ಕೊಟ್ಟಿದ್ದಾರೆ ನಮಗೆ. ನಾವು ಇಲ್ಲಿಂದ ಉತ್ತರ ಸ್ಟಾರ್ಟ್ ಆಯ್ತಲ್ವಾ, 1, 2, 3, 4, 5 ನೋಡಿ. 0 ಬರೋವರೆಗೂ ಕೂಡ ನಾವು ನೋಡಿ ಹಾಕಿದ್ದೀವಲ್ವಾ, ಎಷ್ಟು ಸಲ ಬಂದಿದೆ ಇಲ್ಲಿ 5 1, 2, 3, 4, 5 ನಮ್ಮ ಉತ್ತರ ಎಷ್ಟಿದೆ, 5. 5 ಕೊಟ್ಟಿರ್ತಕ್ಕಂಥ ಒಂದು ಭಾಗಾಕಾರದ ಒಂದು ಸಂಖ್ಯೆ ಏನಿದೆ ಅಲ್ಲ, ಅದನ್ನು ನಾವು 5 ಮೈನಸ್ ಮಾಡಿದರೆ, ವ್ಯವಕಲನ ಮಾಡಿದರೆ ಉತ್ತರ 0 ಬರುತ್ತೆ. ಹೀಗೆ ನೇರವಾಗಿ ಮಾಡಿದರೆ ಡೈರೆಕ್ಟಾಗಿ ನಾವು 0 ಪಡಿಬಹುದು. ಆಯ್ತಾ, ಇದೇ ಒಂದು ಮಾದರಿಯಲ್ಲಿ 6.1 ಒಂದು ಈ ಒಂದು ಉದಾಹರಣೆಯ ಮಾದರಿಯಲ್ಲಿನೇ ನಮಗೆ 4 ಲೆಕ್ಕಗಳನ್ನ ಕೊಟ್ಟಿದ್ದಾರೆ. ಅವುಗಳನ್ನ ಈಗ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಮೊದಲನೇ ಒಂದು ಲೆಕ್ಕ 18/3 ಅಂತ ಕೊಟ್ಟಿದ್ದಾರೆ. ಇಲ್ಲಿಂದ ನಮ್ಮ ಲೆಕ್ಕ ಆರಂಭ. 18 3 ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿ ಒಟ್ಟು ಸಂಖ್ಯೆಯಲ್ಲಿ ನಾವು ಯಾವುದರಿಂದ ಭಾಗಾಕಾರ ಮಾಡ್ತೀವಲ್ಲ ಅದನ್ನು ಮೈನಸ್ ಮಾಡ್ತಾ ಹೋಗೋದು. 18 ಆದರೆ 15, ಇಲ್ಲಿಂದ ನೇರವಾಗಿ 15 ತೆಗೆದುಕೊಳ್ತೇವೆ. 15 ಮತ್ತೆ 3 ಕಳಿತೇವೆ, 12. ಬಂದ ಉತ್ತರದಲ್ಲಿ ಮತ್ತೆ 3 ಕಳಿತೇವೆ, 9. ಬಂದ ಉತ್ತರದಲ್ಲಿ ಮತ್ತೆ 3 ಕಳಿತೇವೆ, 6. 9 3 ಹೋದರೆ 6, 6 3 ಹೋದರೆ 3, 3 3 ಹೋದರೆ 0. ಅಂದರೆ 3 ನಾವು ಎಷ್ಟು ಸಲ ಮೈನಸ್ ಮಾಡಿದ್ದೇವೆ ಇಲ್ಲಿ, 6. 1, 2, 3, 4, 5, 6 6 ನಾವಿಲ್ಲಿ ಮೈನಸ್ ಮಾಡಿದ್ದೇವೆ. ಅದಕ್ಕೋಸ್ಕರ ನೋಡಿ, 3 18 ಮಗ್ಗಿ ಇದೆಯಲ್ವಾ ನಿಮ್ಮ ಹತ್ರ ಬರ್ತಲ್ವಾ, 3, 6, 18 ಅರ್ಥ ಆಯ್ತಾ. 6 ನಮ್ಮ ಸರಿಯಾದ ಉತ್ತರ. ಇನ್ನು ಮುಂದಿನ ಒಂದು ಲೆಕ್ಕ 25/5 5 ತೆಗೆದರೆ 20, 20 ತೆಗೆದರೆ 15, 15 ತೆಗೆದರೆ 10, 10 ತೆಗೆದರೆ 5, 5 ತೆಗೆದರೆ 0 ಹೌದಲ್ವಾ. 5 25, 5 ಅರ್ಥ ಆಯ್ತಾ. ಈ ರೀತಿಯಾಗಿ ಒಂದು ವ್ಯವಕಲನದ ನೋಡಿ, ವ್ಯವಕಲನವನ್ನು ನಾವು ಎಷ್ಟು ಸಲ ಮಾಡ್ತೀವಿ ಇಲ್ಲಿ, ಪುನರಾವರ್ತನೆ ಆಗ್ತದೆ ವ್ಯವಕಲನ. ವ್ಯವಕಲನದ ಒಂದು ಪುನರಾವರ್ತಿತ ವ್ಯವಕಲನವನ್ನೇ ಭಾಗಾಕಾರ ಅಂತ ಅನ್ನುವಂಥ ಪ್ರಮುಖ ಅಂಶವನ್ನು ನಾವೀಗ ತಿಳಿದುಕೊಂಡಿದ್ದೇವೆ ಹೌದಲ್ವಾ. ಆ ಆಧಾರದ ಮೇಲೆ ಈಗ ಲೆಕ್ಕಗಳನ್ನು ನಾವು ಬಿಡಿಸ್ತಾ ಇದ್ದೇವೆ. ಮೊದಲನೇ ಉತ್ತರ 6, 2 ಉತ್ತರ 5. ಇನ್ನು 3 ಲೆಕ್ಕವನ್ನು ನೋಡೋಣ. 3 ಪ್ರಶ್ನೆ ಏನಿದೆ ಅಂದರೆ 40/10 40 ಮೈನಸ್ ಮಾಡ್ತಾ ಹೋಗಬೇಕು, ಅಂದರೆ ವ್ಯವಕಲನ ಮಾಡ್ತಾ ಹೋಗಬೇಕು. 40 ಕಳೆದರೆ 30, 30 ಕಳೆದರೆ 20, 20 ಕಳೆದರೆ 10, 10 ಕಳೆದರೆ 0. ಅಂದರೆ ಇಲ್ಲಿ ನಾವು 40 ಎಷ್ಟು ಸಾರಿ ಕಳೆದೀವಿ, 4 ಅಂದರೆ 14 ಹೌದಲ್ವಾ. ಇನ್ನು ಕೊನೆಯ ಒಂದು ಪ್ರಶ್ನೆ 6.1 ಬರುವಂಥ ಒಂದು ಕೊನೆಯ ಪ್ರಶ್ನೆ. 35/7 35/7 ಅಲ್ವಾ, 35/7 ಮೈನಸ್ ಮಾಡ್ತಾ ಹೋಗಬೇಕು. 35/7 ಕಳೆದರೆ 28, 28/7 ಹೋದರೆ 21, 21/7 ಹೋದರೆ 14, 14/7 ಕಳೆದರೆ 7, 7/7 ಕಳೆದರೆ 0 ಅರ್ಥ ಆಯ್ತಾ. 0 ಬಂದರೆ ಅಲ್ಲಿಗೆ ಮುಕ್ತಾಯವಾಯಿತು. ಇನ್ನು 35/7 ಇದರ ಉತ್ತರ 5, ಅಂದರೆ 7 ನಾವು 5
ಏಳೈದಲೆ ಮೂವತ್ತೈದು ಅದಲ್ವ, ಏಳನ್ನ ನೋಡಿ ಐದು ಸಲ ನಾವು ಮೈನಸ್ ಮಾಡಿದ್ದೇವೆ, ಒಂದು ಎರಡು ಮೂರು ನಾಲ್ಕು ಐದು, ಅಂದರೆ ವ್ಯವಕಲನ ಪುನರಾವರ್ತನೆ ಆಗ್ತಾ ಇದೆ ಹೌದಲ್ವಾ. ಸೊನ್ನೆ ಬರೆಯುವವರೆಗೂ ನಾವು ಪುನರಾವರ್ತನೆ ಮಾಡ್ತಾನೆ ಹೋಗಬೇಕು, ಬಂದಿರುವಂಥ ಉತ್ತರದಲ್ಲಿ ಅವರು ಕೊಟ್ಟಿರುವಂತಹ ಭಾಗಕಾರದ ಸಂಖ್ಯೆಯನ್ನು ಮೈನಸ್ ಮಾಡ್ತಾನೆ ಹೋಗಬೇಕು, ಪುನರಾವರ್ತನೆ ಆಗಲೇಬೇಕು ವ್ಯವಕಲನ, ಅಂದಾಗ ಮಾತ್ರ ನಮ್ಮ ಭಾಗಾಕಾರದ ಉತ್ತರ ಸರಿಯಾದ ಉತ್ತರ ಸಿಗ್ತದೆ. ಅರ್ಥ ಆಯ್ತಾ? ಇಲ್ಲಿಗೆ ಆರು ಪಾಯಿಂಟ್ ಒಂದು ಅಭ್ಯಾಸ ಆರು ಪಾಯಿಂಟ್ ಒಂದು ಮುಕ್ತಾಯವಾಯಿತು. ಎಲ್ಲರಿಗೂ ಈ ಅಭ್ಯಾಸದ ಲೆಕ್ಕ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಹಾಗೆ ಎಲ್ಲರೂ ಕೂಡ ಈ ಒಂದು ಪುನರಾವರ್ತಿತ ವ್ಯವಕಲನವನ್ನು ತಿಳಿದುಕೊಳ್ಳ್ರಿ, ಭಾಗಾಕಾರವನ್ನು ಅರ್ಥ ಮಾಡಿಕೊಳ್ಳಿ, ಇದೇ ಒಂದು ರೀತಿಯಲ್ಲಿ ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿರಿ. ಎಲ್ಲರಿಗೂ ಈ ಅಭ್ಯಾಸದ ವಿವರಣೆ ಹಾಗೆಯೇ ಭಾಗಾಕಾರದ ಪ್ರಮುಖ ಅಂಶದ ವಿವರಣೆ ಉದಾಹರಣೆಗಳು ಅರ್ಥ ಆದವು ಅಂದ್ಕೊಂಡಿದ್ದೀನಿ. ಎಲ್ಲರೂ ಗಮನವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗಳು ನಿಮಗೆ ಲೈಕ್ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ನೀವು ಕಮೆಂಟ್ ಮಾಡೋದು ಲೈಕ್ ಮಾಡೋದ್ರಿಂದ ನಮಗೆ ಅದೊಂದು ಪ್ರೋತ್ಸಾಹದಾಯಕವಾಗಿರುತ್ತದೆ. ಎಲ್ಲರಿಗೂ ತುಂಬ ಧನ್ಯವಾದಗಳು.